1.50 ಕೋಟಿ ರೂಪಾಯಿ ವೆಚ್ಚದ ಶ್ರೀ ಏಕನಾಥೇಶ್ವರಿ ನೂತನ ದೇವಸ್ಥಾನದ ಶಂಕುಸ್ಥಾಪನೆ ನೆರವೇರಿಸಿದ ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್. ವರುಣ ವಾಸ್ತು ದೇವತಾಭ್ಯೋ ನಮಃ, ಬ್ರಹ್ಮ ವಿಷ್ಣು ಮಹೇಶ್ವರ ದೇವತಾಭ್ಯೋ ನಮಃ, ಏಕನಾಥೇಶ್ವರಿ ದೇವತಾಜಿ ನಮಃ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಏಕನಾಥೇಶ್ವರಿ ದೇವಸ್ಥಾನ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿದ್ದು, ದೇವಸ್ಥಾನದ ಅಣ್ಣ ತಮ್ಮಂದಿರು ಭಕ್ತರು ಸೇರಿದಂತೆ ಎಲ್ಲರೂ ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ನಿರ್ಮಾಣ ಕೆಲಸಕ್ಕೆ ಕೈಜೋಡಿಸಿ ಸಹಾಯ ಮಾಡಬೇಕೆಂದು ಶ್ರೀ ಏಕನಾಥೇಶ್ವರಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾದ ಆನಂದಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ವಿಎಂ ಧ್ರುವಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕರಾದ ದಿನೇಶ್, ಯೋಜನಾಧಿಕಾರಿ ಸದಾಶಿವಗೌಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಪಿ ಪಾಂಡುರಂಗಯ್ಯ ಇವರು ಸೇರಿದಂತೆ ದೇವಸ್ಥಾನದ ಅಣ್ಣ ತಮ್ಮಂದಿರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಏಕನಾಥೇಶ್ವರ ದೇವಿಯ ಒಂದು ದೇವಸ್ಥಾನ ಕಟ್ಟಡ ಕಟ್ಟಬೇಕಂತೇಳಿ ಸಂಬಂಧಪಟ್ಟ ಎಲ್ಲ ಅಣ್ಣ ತಮ್ಮರು ಮತ್ತು ನೆಂಟರುಗಳು ನಿರ್ಧಾರಕ್ಕೆ ಬಂದು ಇವತ್ತು ಭೂಮಿ ಪೂಜೆ ನೆರವೇರಿದೆ. ಈ ಕಾರ್ಯಕ್ಕೆ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ. ಯಾಕಂದರೆ ಈಗಾಗಲೇ ನಾರಾಯಣಸ್ವಾಮಿಯವರು ನನ್ನ ಹತ್ರ ಮತ್ತು ನಿನ್ನೆ ಚರ್ಚೆ ಮಾಡಿದರು, ಆ ಪಟ್ಟಿಯಲ್ಲಿ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಅದ್ರ ಜೊತೆಗೆ ನಾವು ಸ್ವಲ್ಪ ವೈಯಕ್ತಿಕ ಸಹಾಯ ಮಾಡಿ ಇನ್ನೇ ಬಂದಿರತಕ್ಕ ದಿನಗಳಲ್ಲಿ ಈ ದೇವಸ್ಥಾನ ಬೇಗ ಶೀಘ್ರದಲ್ಲಿ ಒಂದು ಉದ್ಘಾಟನೆಗೆ ಮುಂದಿನ ದಿನಗಳಲ್ಲಿ ಒಂದು ಆ ವರ್ಷದಲ್ಲಿ ಬರಬೇಕಂತೇಳಿ 5-6 ಗ್ರಾಮಸ್ಥರು ಸುತ್ತಮುತ್ತಲ ಒಂದು 10-12 ಗ್ರಾಮಸ್ಥರ ಅದಕ್ಕೆ ಬುಡಕಟ್ಟು ಜನಾಂಗ ಇರ್ತಾರೆ. ಈ ಶಿರಾದಲ್ಲೂ ಸಹ ವಾಸ್ತವಾಗಿದ್ದಾರೆ ಈ ದೇವಸ್ಥಾನ ಸಂಬಂಧಪಟ್ಟವರು. ಈ ಸುಮಾರು ಅಂದಾಜು 1.5 ಕೋಟಿ ಅಂದಾಜಿದೆ. ಇದು ಕರ್ಬುಗುಡಿ ಪ್ರಾಂಗಣ, ಆಲ್ರೌಂಡು ಕಾಂಪೌಂಡು, ಆಮೇಲೆ ಹಿಂದ್ಗಡೆ ಇದಕ್ಕೆ ಬೇಕಾಗುವಂಥ ಒಂದು ಸಮುದಾಯ ಭವನ ಮಾಡಿದ್ವಿ. ಸಮುದಾಯ ಭವನ ಎಲ್ಲ ಚಿತ್ರದುರ್ಗದ ನಗರ ದೇವತೆ ಮತ್ತು ವೀರಮದಕರಿ ನಾಯಕನ ಆರಾಧ್ಯ ದೇವತೆ ಆಗಿದ್ದಂಥ ತಾಯಿ ಏಕನಾಥೇಶ್ವರಿ ದೇವಿಯು ಶಿರಾ ಪಟ್ಟಣಿ ಮುಖ್ಯ ರಸ್ತೆ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿದ್ದ ಪುರಾತನವಾಗಿ 300 ವರ್ಷಗಳ ಹಳೆಯ ಶಿಥಿಲಾವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು ಇಂದು ತೆರವುಗೊಳಿಸಿ ಎಲ್ಲರ ಸಮ್ಮುಖದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ನಿರ್ದೇಶಕರಾದಂಥ ದಿನೇಶ್ ಸರ್ ಮತ್ತು ಅವ್ರ ಮ್ಯಾನೇಜರ್ ಆದಂಥ ಸದಾಶಿವಗೌಡರು, ಆಮೇಲೆ BJP ಹಿರಿಯ ಮುಖಂಡರಾದಂಥ BK ಮಂಜಣ್ಣವರು, ಆಮೇಲೆ ಪಾಂಡುರಂಗಪ್ಪ ಸರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಾಂಡುರಂಗಪ್ಪ ಸರ್ ಎಲ್ಲರೂ ಬಂದು ಈ ಒಂದು ಭೂಮಿ ಪೂಜೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ದೇವಸ್ಥಾನವು ವಿನೂತನವಾಗಿ ಅತ್ಯಂತ ಸುಂದರವಾಗಿ ನಿರ್ಮಿಸಲು ಎಲ್ಲ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಸಾರ್ವಜನಿಕರ ಸಹಕಾರದಿಂದ ನಿರ್ವಹಿಸಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ವಿ. ಏಕನಾಥೇಶ್ವರಿ ದೇವಸ್ಥಾನದ ಶಿಲಾನ್ಯಾಸ ಮತ್ತು ಭೂಮಿ ಪೂಜೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ದೇವಸ್ಥಾನ ವಿಶೇಷವಾಗಿ ಈ ಭಾಗದ ಎಲ್ಲ ಭಕ್ತರು ಸೇರಿಕೊಂಡು ಬಹಳ ಅತ್ಯುತ್ತಮ ರೀತಿಯಲ್ಲಿ ಕಟ್ಟುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯರಿಂದಲೂ ಕೂಡ ಅನುದಾನವನ್ನು ತೆಗೆಸಿಕೊಡುವುದಾಗಿ ಭರವಸೆ ನೀಡುತ್ತಾ ಈ ದೇವಸ್ಥಾನದ ಕೆಲಸ ಸಂಪೂರ್ಣಗೊಂಡು ಇದು ಲೋಕಾರ್ಪಣೆ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತೆ.